ನಮಸ್ಕಾರ ಸ್ನೇಹಿತರೆ, ಸಾವರ್ಕ ನಿತ್ಯ ಮತ್ತು ಸಾವರ್ಕ ಸತ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1953 ಇಸ್ವಿಯಲ್ಲಿ ಇಡೀ ದೇಶಾದ್ಯಂತ ಬರಗಾಲ ಆಯಿತು. ಇದರ ನಿಮಿತ್ತವಾಗಿ ಸಾವರ್ಕರವರ 71ನೇ ಜನ್ಮ ದಿನೋತ್ಸವವನ್ನು ಬರಗಾಲ ಇರುವುದರಿಂದ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಪ್ರೇಕ್ಷಕರಿಗೆ ಎಲ್ಲರಿಗೂ ಒಂದು ಪತ್ರ ಬರೆದು ಈ ಸರಿ ಜನ್ಮದಿನವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಸಾವರ್ಕರ್ ಅವರು ಕೊಟ್ಟರು. ಹಾಗಾಗಿ ಇಡೀ ದೇಶದಲ್ಲಿ ಸರಳವಾಗಿ ಅವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ಆಚರಿಸಿದ್ರು. ಇದೇ ವಿಚಾರವಾಗಿ ಬಿಹಾರದ ಒಬ್ಬ ಸಾಹುಕಾರ ಸಾವರ್ಕರ್ ಅವ್ರನ್ನ ಭೇಟಿ ಮಾಡಿ ಈ ಜನ್ಮ ನಿಮಿತ್ತವಾಗಿ ಒಂದು ಉಡುಗೊರೆಯಾಗಿ ಅವರು 1000 ಎಕರೆ ಜಾಗವನ್ನು ಸಾವರ್ಕರ್ಗೆ ಕೊಡಲಿಕ್ಕೆ ಬರ್ತಾನೆ. ಆಗ ಸಾವರ್ಕರ್ ಅವರು ನಯವಾಗಿ ತಿರಸ್ಕರಿಸಿ, ನನಗೆ 6 ಮತ್ತು 3 ಅಡಿ ಇರುವಂಥ ಅಂಡಮಾನ್ ಜೈಲಿನಲ್ಲಿ ಇದ್ದವ್ರಿಗೆ 1000 ಎಕರೆ ತಗೊಂಡು ನಾನೇನು ಮಾಡಲಿ ಅಂತ ಹೇಳಿ ಸ್ವಾಮಿ ಶ್ರದ್ಧಾನಂದರ ಇದ್ದಂಥ ಮಹಿಳಾ ಸ್ವಸಹಾಯ ಸಂಘಕ್ಕೆ ಈ ದಾನವನ್ನು ಕೊಟ್ಟು ಅಲ್ಲಿ ಉಚಿತವಾಗಿ ತರಬೇತಿ ನೀಡುವಂಥ ಮಹಿಳೆಯರಿಗೆ ಇದು ಉಪಯೋಗ ಆಗುತ್ತೆ ಅಂತೇಳಿ ಅದನ್ನು ಬಂದಂಥ ದಾನವನ್ನು ಆ ಒಂದು ಸಂಘ ಸಂಸ್ಥೆಗೆ ಡೈವರ್ಟ್ ಮಾಡ್ತಾರೆ. ನೋಡಿ, ಇದೇ ಸಮಯದಲ್ಲಿ 11 ಮೇ 1953 ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾಶ್ಮೀರಕ್ಕೆ ನಾನು ಹೋಗಲೇಬೇಕು ಅಂತ ಹೇಳಿ ಹೋಗ್ತಾರೆ. ಯಾಕಂದ್ರೆ ಕಾರಣ ಏನು ಅಂದರೆ, ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಯಾರ ಪರ್ಮಿಷನ್ ಅಗತ್ಯ ಇಲ್ಲ ಅಂತಾರೆ. ಆದರೆ ಕಾಶ್ಮೀರಿಗೆ ಬರುವಂಥವ್ರಿಗೂ ಅವ್ರ ಮೇಲೆ ನಿರ್ಬಂಧ ಇರೋದ್ರಿಂದ ಬರೋಂಗಿಲ್ಲ ಅಂತ ಒಂದು ಕಾನೂನನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರಿಗೆ ಗೊತ್ತಿದ್ದು ಸಹ ಹೋದಾಗ 11 ಅವರು ಬಂಧನಕ್ಕೆ ಒಳಗಾಗ್ತಾರೆ. ಹಾಗಾಗಿ ಜೈಲಿನಲ್ಲಿ ಅವ್ರನ್ನ ಇಡಲಾಗುತ್ತೆ. 6 ಜೂನ್ನಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಪ್ರಾಣವನ್ನು ಬಿಟ್ಬಿಡ್ತಾರೆ. ಈ ವಿಚಾರ ದೇಶದಲ್ಲಿ ತುಂಬ ಕಡೆ ಹರಡಾಗ ಸಾವರ್ಕರ್ಗೂ ಸಹ ಈ ವಿಚಾರ ಗೊತ್ತಾಗತ್ತೆ. ಸಾವರ್ಕರು ಇದನ್ನ ಖಚಿತಪಡಿಸ್ಕೊಳ್ಳಿಕ್ಕೆ 3 ಬಾರಿ ಅದನ್ನ ವೆರಿಫೈ ಮಾಡ್ತಾರೆ, ಇದು ನ್ಯೂಸ್ ಸತ್ಯನ ಸುಳ್ಳು ಅಂತ. ಹಾಗಾಗಿ ಈ ಸುದ್ದಿಯನ್ನ ಸಾವರ್ಕರ್ ಅವ್ರು ಕೇಳಿದ ತಕ್ಷಣ ತುಂಬ ದೊಡ್ಡ ಆಘಾತವನ್ನ ಮತ್ತು ನೋವನ್ನು ಸಾವರ್ಕರ್ ಅವ್ರಿಗೆ ಆಗತ್ತೆ. ತಕ್ಷಣ ಹೇಳಿಕೆ ಇಟ್ಕೊಡ್ತಾರೆ, ಯಾವ ಕಾಶ್ಮೀರಕ್ಕೆ ಅಖಂಡ ಕಾಶ್ಮೀರಕ್ಕೋಸ್ಕರ ಇಡೀ ಒಂದು ಜೀವನವನ್ನೇ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯ ಸಾವು ನಿಜಕ್ಕೂ ಒಂದು ಆಘಾತಕಾರಿಯಾಗಿದೆ ಅಂತ. ಏಕ್ ಪ್ರಧಾನ್, ಏಕ್ ನಿಶಾನ್, ಏಕ್ ಪ್ರಧಾನ ಮಂತ್ರಿ ಅಂತ ಈ ಥರ ಒಂದು ವಿಚಾರವನ್ನು ಇಟ್ಕೊಂಡು ಒಂದೇ ದೇಶದ ಸಾವು ಅಂತ ಹೇಳಿದಂಥಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ಒಂದು ಸಾವು ದೊಡ್ಡ ಆಘಾತ ನೀಡಿದೆ, ಕೇವಲ ರಾಷ್ಟ್ರಕ್ಕಲ್ಲ ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಾವು ತುಂಬ ನೋವು ತಂದಿದೆ ಅಂತ ಸಾವರ್ಕರ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇನ್ನು ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಾವನ್ನ ಒಂದು ತನಿಖೆಯನ್ನು ಆದೇಶ ಮಾಡಬೇಕು, ಸರ್ಕಾರ ತನಿಖೆಗೆ ಒಳಪಡಿಸಲೇಬೇಕು ಅವರು ಸಾವು ಯಾಕೆ ಆಯಿತು ಅಂತ. ಕಾರಣ ಏನು ಅಂದರೆ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನ ಅರೆಸ್ಟ್ ಮಾಡಿದಾಗ ಅವರಿಟ್ಟಿದ್ದು ಕಾಶ್ಮೀರದಲ್ಲಿರುವಂತ ಆಗಿನ ಪ್ರಧಾನಮಂತ್ರಿ ಅಂತ ಇರ್ತಾರೆ, ಅಂದ್ರೆ ಮುಖ್ಯಮಂತ್ರಿ ಅವರ ಮನೆಯ, ಇದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೆಟ್ಟಿರ್ತಾರೆ. ಹಾಗಾಗಿ ಆತ ಪ್ರಬಲವಾದ ನೆಹರು ಸರ್ಕಾರದವನಾಗಿರ್ತಾರೆ. ನೆಹರು ಅವರು ಸಹ ಪ್ರಬಲವಾಗಿ ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿಯ ಹೋರಾಟವನ್ನು ವಿರೋಧಿಸ್ತಾ ಇರ್ತಾರೆ. ಅರೆಸ್ಟ್ ಆಗಿ 2-3 ದಿವಸಕ್ಕೆ ಆದ ನಂತರ ಇವರು ನೆಹರು ಅವರು ವಾಪಸ್ ಭಾರತಕ್ಕೆ ಬರ್ತಾರೆ. ಇಡೀ ದೇಶ ಒಕ್ಕರನಿಂದ ಅವ್ರಿಗೆ ಬೇಡಿಕೆ ಸಲ್ಲಿಸುತ್ತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸಾವಿನ ನಿಗೂಢತೆಯನ್ನ ಒಂದು ತನಿಖೆಗೆ ಆದೇಶ ಕೊಡಿಸಿ ಅಂತ. ಆದರೆ ಸರ್ಕಾರ, ನೆಹರು ಸರ್ಕಾರ ಈ ಆದೇಶ ಕೊಡಿಸೋದೇ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಇಡೀ ದೇಶದಲ್ಲಿ ನಮ್ಮಲ್ಲಿ ಅನೇಕ ಪುಣ್ಯಾತ್ಮರು ಅಥವಾ ಮಹಾತ್ಮರು ಅಂತ ಹೇಳಿದಂಥವ್ರ ಅನೇಕರ ಸಾವಿನ ತನಿಖೆಗಳನ್ನಾದ್ರೆ ಅನೇಕ ಸತ್ಯ ಹೊರಗೆ ಬರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಸುಭಾಷ್ ಚಂದ್ರ ಬೋಸ್ ಇರಬಹುದು, ಮಹಾತ್ಮ ಗಾಂಧಿ ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇರಬಹುದು, ಆ ಥರ ಅನೇಕ ಪುರುಷರ ಒಂದು ಪೋಸ್ಟ್ ಮಾರ್ಟಮ್ಸ್ ಅಥವಾ ತನಿಖಾ ವರದಿಗಳನ್ನು ನಡೆಸಿದರೆ ಅನೇಕ ಸತ್ಯಗಳು ಹೊರಗೆ ಬರ್ತಾ ಇದೆ. ಹೀಗೆ ಸಾವರ್ಕರ್ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಾವಿನ ನೋವನ್ನು ತುಂಬ ರೀತಿಯಲ್ಲಿ ಅನುಭವಿಸಿದ್ರು. ಆಮೇಲೆ ಅನೇಕ ಜನತೆಗೆ ಕರೆಯನ್ನು ಕೊಟ್ಟರು, ಈ ಒಂದು ಬಲಿದಾನ ವ್ಯರ್ಥವಾಗಬಾರ್ದು, ಇದಕ್ಕೆ ಏನೇನು ಬೇಕು ನಾವೆಲ್ಲ ಸಿದ್ಧವಾಗಬೇಕು ಅನ್ನೋದನ್ನು ಇದೇ ಒಂದು ಸಮಯದಲ್ಲಿ ಸಾವರ್ಕರ್ ಅವರು ಹೇಳ್ತಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಪ್ಪಟ ಸಾವರ್ಕರ್ನ ಅಭಿಮಾನಿಗಳಾಗಿದ್ದರು. ಹಾಗಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮತ್ತು ವೀರ ಸಾವರ್ಕರ್ ನಡುವೆ ಒಂದು ಒಳ್ಳೆ ಸ್ನೇಹಿತನ ಒಂದು ಸಂಬಂಧ ಇತ್ತು, ಗುರು ಶಿಷ್ಯನ ಸಂಬಂಧವಾಗಿತ್ತು. ಹೀಗೆ ಸಾವರ್ಕರ್ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಾವಿನ ಒಂದು ನೋವನ್ನು ಅನೇಕ ರೀತಿಯಲ್ಲಿ
ಭಾಷಣಗಳಲ್ಲಿ ಹೇಳಿ ಅವರು ಸಾವಿನ ಒಂದು ನಿಗೂಢತೆಯನ್ನು ಸರ್ಕಾರ ತನಿಖೆಗೆ ಒಳಪಡಿಸಬೇಕು ಅಂತ ತುಂಬ ಆಗ್ರಹಪೂರ್ವಕವಾಗಿ ಮಾಡಿದ್ರು. ಇದು ಸಾವರ್ಕರ್ ವಿಚಾರಗಳಲ್ಲಿ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ಸೇರೋಣ. ಅಲ್ಲಿವರೆಗೂ ನಮಸ್ಕಾರ.